ವೀಕ್ಷಕರೆ ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಚಿಕ್ಕಪೇಟೆಯಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮನೆ ಕುಸಿದು ಬಿದ್ದಿದ್ದು ಈ ಮನೆಯಲ್ಲಿ ವಾಸವಿದ್ದ 80 ವರ್ಷದ ವೃದ್ಧೆ ವಿಶಾಲಾಕ್ಷಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಕುಸಿತದಿಂದಾಗಿ ಗಾಯಗೊಂಡಿದ್ದ ವೃದ್ಧೆ ವಿಶಾಲಾಕ್ಷಮ್ಮರವರನ್ನ ಈ ಭಾಗದ ಸದಸ್ಯ ಮಹೇಶ್ ರವರು ಪಾಲಿಕೆಯ ಪೌರ ಕಾರ್ಮಿಕರ ನೆರವಿನಿಂದ ವೃದ್ಧೆಯನ್ನು ರಕ್ಷಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯದಲ್ಲೇ ಚಿಕ್ಕಪೇಟೆಯಲ್ಲಿರುವ ನಗರದ ವಸತಿ ರಹಿತರ ನಿರಾಶ್ರಿತರ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ್ದು ಅವರಿಗೆ ಅಲ್ಲೇ ಚಿಕಿತ್ಸೆ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ ಸುರಿದಂತ ಮಳೆಗೆ ಈ ಮನೆ ಬಿದ್ದಿದ್ದು. ಈ ಮನೆಯಲ್ಲಿ ಒಬ್ಬರು ಒಂದು 80 ವರ್ಷದ ಅಜ್ಜಿ ಇದ್ರು. ಭಾಳ ಅನಾಹುತ ಆಗಿತ್ತು. ಒಬ್ಬರೇ ಇದ್ರು. ಅವ್ರನ್ನ ನಮ್ಮ PKS ಗಳನ್ನೆಲ್ಲ ಕರೆಸಿ ಒಳಗೆ ಕರೆಸಿ ಅವ್ರನ್ನ ಆಚೆ ಕಡೆ ಎತ್ಕೊಂಬಂದು ಜನರಲ್ ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲೇ ನಮ್ಮ ನಿರಾಶ್ರಿತ ನಿರಾಶ್ರಿತ ಛತ್ರದಲ್ಲಿ ಇಟ್ಟಿದ್ದೀವಿ, ಪಾಲಿಕೆ ಛತ್ರದಲ್ಲಿ. ಈಗ ತಹಶೀಲ್ದಾರ್ ಬಂದಿದ್ದಾರೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇರಲಿಲ್ಲ, ಆಮೇಲೆ ಪಾಸ್ಬುಕ್ ಇರಲಿಲ್ಲ. ಈಗ ತಹಶೀಲ್ದಾರೇ ಬಂದು ಸ್ಪಾಟಲ್ಲೇ ಅವರೇ ಫೋಟೋಸ್ ತಗೊಂಡು ಅವರೇ ಎಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ. ಅಜ್ಜಿಗೆ ಓಡಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಭಾಳ ಅನುಕೂಲ ಆಯಿತು. ಅಜ್ಜಿಗೆ 5 ಲಕ್ಷ ಏನೋ ತಹಶೀಲ್ದಾರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಕಟ್ಕೊಳಕ್ಕೆ ಸರ್ಕಾರದಿಂದ. ಮಾಜಿ ಸಚಿವರು ಹಾಗೂ ಈ ಭಾಗದ ನಿವಾಸಿಯಾದ ಶಿವನಾರವರು ವಿಶೇಷ ಆಸಕ್ತಿ ವಹಿಸಿ ತಹಸೀಲ್ದಾರ್ ಮೋಹನ್ ಕುಮಾರ್ ಪಾಲಿಕೆ ಅಧಿಕಾರಿಗಳನ್ನು ಕರೆಸಿ ದಾಖಲಾತಿಗಳನ್ನು ಒದಗಿಸುವ ವ್ಯವಸ್ಥೆ ಮಾಡುವ ಜೊತೆಗೆ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ನೀಡುವಂತೆ ತಹಸೀಲ್ದಾರ್ಗೆ ಮಾಜಿ ಸಚಿವರು ತಾಕೀತು ಮಾಡಿದರು. ಮಳೆಯಿಂದ ಈ ಮನೆ ಹಾನಿಯಾಗಿರುವ ಸಂದರ್ಭದಲ್ಲಿ ಮಾಜಿ ಸಚಿವರು ನಮಗೆ ಒಂದು ಫೋನ್ ಕರೆ ಮುಖಾಂತರ ಅದನ್ನು ಸ್ಥಳ ತನಿಖೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಸ್ಥಳ ತನಿಖೆ ಮಾಡಿದ್ದೇವೆ. ಇದರಲ್ಲಿ ಮನೆ ಪೂರ್ಣವಾಗಿ ಹಾನಿಯಾಗಿದೆ. ನಾವು ತಾಂತ್ರಿಕ ಅಭಿಪ್ರಾಯ ಪಡೆದು ಇದು ಎಷ್ಟು ಅಂತ ಅವರು ನಮಗೆ ಈ ಪರ್ಸೆಂಟೇಜ್ ಕೊಡ್ತಾರೆ, ಅದರ ಮೇಲೆ ನಾವು ಪರಿಹಾರ ಕೊಡ್ತೇವೆ. ಈಗ ಏನಾಗಿದೆ, ಮನೆಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಸುಟ್ಟೋಗಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದನಾದರೂ ಕೂಡಲೇ ಮಾಡಿಸಿ ಅಂತ ತಿಳಿಸಿದರು. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ಈಗ ಆಧಾರ್ ಕಾರ್ಡ್ ಮಾಡ್ತಾ ಇದ್ದೇವೆ. ನಾಳೆ ಒಂದು ಕಾರ್ಪೊರೇಟರ್ ಅಕೌಂಟು ಓಪನ್ ಮಾಡಿಸ್ತಾರೆ. ನಿಮಾನ್ ಸರ್ ಅವರಿಗೆ ಏನು ಸರ್ಕಾರದಿಂದ ಬರಬೇಕಾದಂಥ ಪರಿಹಾರ ಏನಿದೆ ಅದು ಕೂಡಲೇ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಅಂತಂತವಾಗಿ ಅವರಿಗೆ ಮನೆ ಕಟ್ಟೋದು ಏನಿದೆ ಅದು ಬರ್ತದೆ. ಅದರ ಪ್ರಕಾರ GPS ಮುಖಾಂತರವಾಗಿ ಪ್ರತಿಯೊಂದು ಅಪ್ಲೋಡ್ ಆಗುತ್ತೆ, ಅದಕ್ಕೆ ಪರಿಹಾರ ಬರುತ್ತೆ. ಸರ್ಕಾರದ ವತಿಯಿಂದ ಮಳೆ ಪರಿಹಾರ ನಿಧಿಯಿಂದ ಬರತಕ್ಕಂಥ ಹಣವನ್ನು ಅವ್ರ ಖಾತೆ ಕೊಡೋದಕ್ಕೆ ನಾವು ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕ್ರಮ ವಹಿಸ್ತೇವೆ. ಮಾಜಿ ಸಚಿವ ಶಿವನಾರ್ ಅವರು ಪಾಲಿಕೆ ಇಂಜಿನಿಯರ್ ಆಶಾರವರನ್ನು ಕುಸಿದಿರುವ ಮನೆಯೊಳಗೆ ಕರೆದೊಯ್ದು ಪರಿಶೀಲಿಸಿ ಆಗಿರುವಂತಹ ಅಧ್ವಾನವನ್ನು ಅಧಿಕಾರಿಗೆ ವಿವರಿಸಿದರು. ಇದೇ ಮನೆಯೊಳಗಿದ್ದರು. ದುರದೃಷ್ಟ, ಗಂಡ ಕಾಲವಾದ ಮೇಲೆ ಹೆಣ್ಮಕ್ಳುಗಳವೆಲ್ಲ ಹೊರಗಡೆ ಹೋದ್ರು. ಅವನು ಹುಡುಗ ಸಣ್ಣನು, ಈ ಅಜ್ಜಿ ಇಲ್ಲೇ ಉಳ್ಕೊಂಡಿತ್ತು. ಹೋದೃಷ್ಟ ವಸಾತ್ ಇವತ್ತು ಬದುಕೊಂಡೈತೆ. ಹೋದ ಸಾರಿ ಹೆಚ್ಚು ಕಮ್ಮಿ ಆಗಿದೆ. ಫೈರ್ ಇಂಜಿನ್ ಬಂದು ತಹಶೀಲ್ದಾರ್ ಎಲ್ಲ ಬಂದು ನೋಡ್ಕೊಂಡು ಹೋದವ್ರೆ. ಇನ್ನೂ ಹತ್ರಗಳಿಗೆ ಮಲಿಕಣ ಅಂತ ಒಂದು ಸ್ಥಿತಿ ಇದ್ದಿದ್ದು ಇವತ್ತೆಲ್ಲ ಮುಗಿದೋಗಿದೆ. ಅದೃಷ್ಟಕ್ಕೆ ಕಲ್ಲು ಯಮ್ಮನ ಮೇಲೆ ಬಿದ್ದಿಲ್ಲ, ಚಪ್ಪಡಿ ಈ ಕಡೆಗೆ ಬಿದ್ದೈತೆ. ಉಳ್ಕೊಂಡಿದೆ, ತೊಂದರೆ ಏನಿಲ್ಲ ಸದ್ಯಕ್ಕೆ. ಈಗ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ತಹಸೀಲ್ದಾರು ಕೌನ್ಸಿದ್ರು ಎಲ್ಲ ಬಂದು. ನಾನು ಬರೋದಕ್ಕೆ ಮೊದಲೇ ಕೌನ್ಸಿದ್ರು ಬಂದವ ಪಾಪ ಬಂದ್ಬಿಟ್ಟು ಅದನ್ನೆಲ್ಲ ನೋಡಿ ಇಲ್ಲೇ ಅದಕ್ಕೆ ಏನೇನು ಟ್ರೀಟ್ ಮಾಡಬೇಕು ಮಾಡೋಣ. ಬೆಳಗ್ಗೆ ನಾನು ಅವನು ಕರ್ಕೊಂಡೋಗಿ ಅಜ್ಜಿಗೆ ಟ್ರೀಟ್ ಮಾಡಿದ್ವಿ. ತಹಸೀಲ್ದಾರಿಗೆ ಬಂದಿದ್ದೀವಿ. ದುರದೃಷ್ಟಕ್ಕೆ ಆ ಸಾರಿ ಫೈಲ್ನಾಗೆಲ್ಲ ಹೊರಟೋಯ್ತಲ್ಲ ರೆಕಾರ್ಡು ಎಲ್ಲ ಹೋಗ್ಬಿಟ್ಟವೆ. ಈಗ ಆಧಾರ್ ಕಾರ್ಡ್ಗೆ ಈಗ ಬಂದು ಆಧಾರ್ ಕಾರ್ಡ್ ಮಾಡಿಸಿ ಅಕೌಂಟ್ ಮಾಡಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಮಾಡ್ತಾವ್ರೆ. ಈಗ ತಹಸೀಲ್ದಾರಿಗೆ ನಾನು ಧನ್ಯವಾದ ಹೇಳಬೇಕಾಗೈತೆ. ಅದೇ ಥರ ಈಗ ನಮ್ಮ ಆಶಮ್ಮ ಇಂಜಿನಿಯರು ಏನು ನಿರಾಶ್ರಿತ ಕೇಂದ್ರ ಮಾಡಿದ್ದೀವಲ್ಲ ಅದರೊಳಗೆ ಉಚ್ಚೇ ಕಕ್ಕ ಮಾಡೋಕ್ಕೆ ಜಾಗ ಇರಲಿಲ್ಲ. ಈಗ ಅದನ್ನು ಜಾಗ ಮಾಡಿಕೊಟ್ಟವ್ರು. ಬೆಳಗ್ಗೆ ನೀರು ಮಾಡಿಸಿ ಹಾಕ್ತಿಲ್ಲವ ನಲ್ಲಿನ ಅದಾಕ. ಕ್ಯಾಮ್ರಾ ಪರ್ಸನ್ ಅಂಜನ್ರೊಂದಿಗೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಬೇಜವಾಬ್ದಾರತನದಿಂದಾಗಿ ಮಳೆ ನೀರು ಚರಂಡಿಯಲ್ಲಿ ಹೋಗಲು ಸಾಧ್ಯವಾಗದೆ ಮಿನಿ ಕೆರೆಯಂತಾಗಿದ್ದು ಇದಕ್ಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳೇ ಕಾರಣವೆಂದು ಜನಪ್ರತಿನಿಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಗುಬ್ಬಿಗೇಟ್ ಬಳಿ ಇರುವ ವರ್ತುಲ ರಸ್ತೆಯಲ್ಲಿ ಈ ಅಧ್ವಾನವಾಗಿದ್ದು ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ರಸ್ತೆ ಪಕ್ಕದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿರುವುದಲ್ಲದೆ ಇಡೀ ರಸ್ತೆಯಲ್ಲಿ ನೀರಿನಿಂದ ತುಂಬಿ ಹೋಗಿದೆ.
ಕಳೆದ ಎರಡು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ವರ್ತುಲ್ ರಸ್ತೆಯಲ್ಲಿ ರಸ್ತೆ ಪಕ್ಕದಲ್ಲೇ ಚರಂಡಿ ಮಾಡಿರುವುದೇ ಈ ಅಧ್ವಾನಕ್ಕೆ ಕಾರಣವಾಗಿದೆ ಹೀಗೆಂದು ಈ ಭಾಗದ ಸದಸ್ಯ ನಯಾಜ್ ಅಹಮದ್ ಕಿಡಿಕಾರಿದ್ದಾರೆ ಇವರು ಇಜಿಡಿಯವರು ಅಷ್ಟೇ ಕಾಂಗ್ರೆಸ್ ನೋಡಿ ಎರಡು ವರ್ಷದಿಂದ ಯಾರನ್ನ 20 ಅಡಿ ಡೀಪ್ ಐತೆ ಅಲ್ಲೊಂದು ಐತೆ ಒಂದೂವರೆ ವರ್ಷ ಎರಡು ವರ್ಷದಿಂದನೂ ಬಂದಿವರು ನೋಡ್ತಾ ಇಲ್ಲ ಅಧಿಕಾರಿಗಳು ನೋಡಿ ಈಗ ಅಮ್ಮಮ್ಮ ಅಂದ್ರೆ ಚರಂಡಿ ಇರೋದು ಅಲ್ಲಿ ನೋಡಿ ಕಾಣ್ತಾ ಇದಲ್ಲ ಡೋರ್ ಅಲ್ಲಿ ಇರೋದು ಚರಂಡಿಗೆ ಅವರು ಅಮ್ಮಮ್ಮ ಅಂದ್ರೆ ಅಂಗಡಿಯವರಿಗೆ 15 ಅಡಿ ಬಿಟ್ಟು ರೋಡಲ್ಲಿ ಚರಂಡಿ ಮಾಡೋರು ಸ್ಮಾರ್ಟ್ ಸಿಟಿ ಅವರು ಈಗ 15 ಅಡಿ ಜಾಗ ಆ ಕಡೆ ಉಳಿದಿರೋದು ಜನ ಏನನ್ನ ಕಟ್ಕೊಂಡ್ರೆ ನಮ್ಮ ಮಾನರ್ ಪಾಲ್ಕಿಂದ ಒತ್ತೋರಿ ಮಾಡ್ಕೊಂಡಿದ್ದೀರಾ ಅಂತ ಬಂದು ಕೇಳ್ತಾರೆ ಈಗ ಚರಂಡಿ ಮಾಡಬೇಕಾಗಿರೋದು 15 ಅಡಿ ಬಿಟ್ಟು ಜಾಗ ಅಂದ್ರೆ ಸ್ಮಾರ್ಟ್ ಸಿಟಿ ಅವರು ಮಾಡಿದ್ರೆ ಈ ಸ್ಮಾರ್ಟ್ ಸಿಟಿ ಈಗ ಏನು ಗುಬ್ಬಿಗೇಟ್ ಸರ್ಕಲ್ ಇಂದ ಈಗ ರಿಂಗ್ ರೋಡ್ ಗುಬ್ಬಿ ಕಡೆ ಹೋಗ್ತೀವೋ ಇಲ್ಲಿ ನಮ್ಮ ಈಗ ದಾನಾ ಪ್ಯಾಲೇಸ್ ವರೆಗೂ ಗುಜರಿ ಅಂಗಡಿಗೆ ತಗೋನು ಕಳಪೆ ಕಾಮಗಾರಿ ಮಾಡವರೆ ಈ ಕಡೆ ಜನ ಬಿಟ್ಕೊಡಕ್ಕೆ ತಯಾರಿದ್ರು 15 ಅಡಿ ಬಿಟ್ಟು ಜಾಗ ಇನ್ನೂ ಬಿಟ್ಟು ಚರಂಡಿ ಮಾಡವರೆ ಅದಕ್ಕೆ ಯಾವ ಥರ ಈಗ ಸ್ಮಾರ್ಟ್ ಸಿಟಿ ಅವರು ಕೇಳಿದ್ರೆ ಅವ್ರು ಫೋನ್ ಎತ್ತಲ್ಲ ಪೂರ್ತಿ ನೋಡಿದ್ರೆ ಈಗ ಮೇಡಮ್ ನಮ್ಮ ಕಮಿಷನರ್ ಮೇಡಮ್ ಅವರು ಮತ್ತು ಮೇಯರ್ ಮೇಡಮ್ ಅವರು ಮತ್ತು ಡೆಪ್ಟಿ ಮೇಯರು ಅವರೆಲ್ಲ ಬಂದು ವೀಕ್ಷಣೆ ಮಾಡಿದ್ದಾರೆ ಅದಕ್ಕೆ ಕ್ರಮ ತಗೊಂಡವರೆ ಅದಕ್ಕೆ ಈಗಲೇ ನಮಗೆ ಮಹಾನಗರ ಪಾಲಿಕೆಯಿಂದ ಇಟಾಚಿ ಕೊಡಿ ಅಂತ ಸ್ಮಾರ್ಟ್ ಸಿಟಿ ಅವರು ಹೇಳ್ತಾರೆ ರಸ್ತೆ ಪಕ್ಕದಲ್ಲಿ ಚರಂಡಿಮಾಡಿದ್ರಿಂದ ಮಳೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿ ಸಾಕಷ್ಟು ಹಾನಿಯುಂಟು ಮಾಡಿದೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡಿದ್ದರ ಬಗ್ಗೆ ಮೇಯರ್ ಪ್ರಭಾವತಿ ರವರು ತೀವ್ರವಾಗಿ ಖಂಡಿಸಿದ್ದಾರೆ ಕಳಪೆ ಕಾಮಗಾರಿಯಿಂದ ಯುಜಿಡಿ ಪ್ಲಾಂಟ್ ಈ ತರ ಆಗಿದೆ ಈ ನಯಸಣ್ಣವರ ವಾರ್ಡ್ ಮತ್ತೆ ನಮ್ಮ 9ನೇ ವಾರ್ಡ್ಗೆ ಎರಡು ಸೇರ್ಕೊಳ್ಳುತ್ತಿದೆ ರೋಡ್ ಹಂಗಾಗಿ ನಯಸಣ್ಣವರ ಬೆಳಗ್ಗೆ ಹಿಂಗಾಗಿದೆ ಮಳೆ ಬಂದು ಬನ್ನಿ ನೋಡಿ ಅಂತ ಕರೆದಾಗ ನಾನು ಈ ಸ್ಪಾಟಿಗೆ ಬಂದೆ ಕಮಿಷನರು ಸಹ ಬಂದಿದ್ದರು ಉಪ ಮೇಯರ್ ನಸಮೂರ್ತಿ ಅಣ್ಣ ಬಂದವರು ಈ ಸಾಯಿ ಸಮಿತಿ ಅಧ್ಯಕ್ಷ ನಯಸಣ್ಣ ಕೂಡ ಇಲ್ಲೇ ಇದ್ದಾರೆ ಅವರು ಬೆಳಗ್ಗೆಯಿಂದನೂ ಇಲ್ಲೇ ಇದ್ದಾರೆ 6 ಗಂಟೆಯಿಂದ ಪಾಪ ಇದು ಮಾಡ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು ಏನಾಗಿದೆ ಅಂತ ಅವ್ರಿಗೆ ಪಾಪ ಇದಾಗ ಟೆನ್ಷನ್ ಆಗಿ ಜನಗಳ ಇದನ್ನ ಕಂಪ್ಲೇಂಟ್ ಸಹ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ನಮಗೆ ಈ ಸ್ಮಾರ್ಟ್ ಸಿಟಿ ಅವರು ಮಾಡಿರೋದು ಅಂಗಡಿಗಳ ಹತ್ರ 15 ಅಡಿ ಮುಂದಕ್ಕೆ ಜಾಗ ಕಟ್ಟ ಚರಂಡಿ ಮಾಡೋಂಥದ್ದು ಏನಿತ್ತು ಅಲ್ವಾ ಆ ಜಾಗ ವೇಸ್ಟ ಇಲ್ಲಿ ಬಂದು ಯಾರನ್ನೂ ಮಾಹಿತಿ ಕೇಳಲ್ಲ ಅವರು ಸ್ಮಾರ್ಟ್ ಸಿಟಿ ಅವರು ಅವ್ರು ಏಕಾಏಕಿ ಬರೋದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು ಅವ್ರು ಹೋಗೋದು ಈ ಸ್ಮಾರ್ಟ್ ಸಿಟಿ ಅವ್ರು ಮಾಡಿರೋ ಕಾರ್ಯಕ್ಕೆ ನನಗೆ ಖಂಡನೆ ಇದೆ ನಾನು ಖಂಡಿಸ್ತೀನಿ ಇದನ್ನು ಎಲ್ಲ ಕಳಪೆ ಕಾಮಗಾರಿ ನಾನು ಖಂಡಿಸ್ತೀನಿ ಇದನ್ನು ಪಾಲಿಕೆಯ ಉಪಮೇಯರ್ ನರಸಿಂಹಮೂರ್ತಿ ಆಯುಕ್ತರಾದ ರೇಣುಕಾ ಸೇರಿದಂತೆ ಅಧಿಕಾರಿಗಳ ಪರಿಶೀಲನೆ ನಡೆಸಿದ್ದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಮಾಡದಿದ್ದರೆ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದು ಸೈಯದ್ ನಯಾಜ್ ಎಚ್ಚರಿಸಿದ್ದಾರೆ ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿನ್ನೆ ನೈಟ್ ಇಂದನೇ ಮಳೆ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ರಾತ್ರಿ ಒಂದು ಆದರ್ಶ ನಗರ ಏರಿಯಾಗೆ ಒಂದು ಮನೆ ನೀರು ನುಗ್ಗಿತ್ತು ರಾತ್ರಿ ಕಾರ್ಪೊರೇಷನ್ JCB ಕೊಟ್ಟು ಕ್ಲಿಯರ್ ಮಾಡಿಸಿದ್ವಿ ಅದೇ ಸಂಬಂಧಪಟ್ಟಂತೆ ಅಮ್ಮನೆ ಕೆರೆ ನಾವು ಟೂಡ ಒಂದು ಇಂಜಿನಿಯರ್ಸು ನಮ್ಮ ಮೇಯರ್ ಮೇಡಮು ಉಪ ಮೇಯರ್ ಸರು ನಮ್ಮ ನಯ ಸರು ಮತ್ತು ನಮ್ಮ ನರಸಿಂಹಮೂರ್ತಿ ಸರ್ ನಾವೆಲ್ಲ ಬಂದಿದ್ದೀವಿ ಕಾರ್ಪೊರೇಟರ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಸ್ಥಳ ತನಿಖೆ ಮಾಡಿದಾಗ ಲಾಸ್ಟ್ ಟೈಮು ಕೋಡಿ ಅಲ್ಲೋದಲ್ಲೇ ಇವಾಗ ಎರಡು ಗೇಟ್ ಬಿಟ್ಟಿದ್ದೀವಿ ಟೂಡದಿಂದ ಅದಕ್ಕೆ ಏನಂದರೆ ಮನೆಗೆ ನೀರೆಲ್ಲ ನುಗ್ಗಿದೆ ಸಂಬಂಧಪಟ್ಟಂತೆ ಇನ್ನೂ ಕೆಲವರು ಮನೆಯಲ್ಲೇ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಶೆಲ್ಟರ್ ಇದೆ ಕಾರ್ಪೊರೇಷನಲ್ಲಿ ಅವರು ಮ್ಯಾನೇಜರ್ಗೆ ಹೇಳಿದ್ದೀವಿ ಇವ್ರನ್ನ ಕೂಡಲೇ ಶಿಫ್ಟ್ ಮಾಡೋ ಅಂತ ಮತ್ತು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತೆ ಯಾರಾದರೂ ಮನೆ ನುಗ್ಗಿ ಏನಾದರೂ ಗ್ರೌಂಡ್ ಹೆಂಗಾದ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ಕಾರ್ಪೊರೇಟರ್ ನಮ್ಮ ಇಂಜಿನಿಯರ್ ಜೊತೆ ಕೋಡಿನೇಟ್ ಮಾಡಿ ಅದೊಂದು ಕೂಡ ಒಂದು ಸಲ ಚೆಕ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಕ್ಯಾಮ್ರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮ್ಮುಟ್ಟಿವಿ ತುಮಕೂರು ಕಂದಾಯ ಇಲಾಖೆ ವತಿಯಿಂದ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹಕ್ಕುಪತ್ರ ವಿತರಣೆ ಮಾಡಿದರು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ತಾಲೂಕಿನ 150 ಮಂದಿ ಫಲಾನುಭವಿ ರೈತ ಕುಟುಂಬಕ್ಕೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಹಕ್ಕುಪತ್ರ ಮತ್ತು ಸಾಗುವಳಿ ಚೀಟಿ ವಿತರಿಸಿ ಮಾತನಾಡಿದ ಅವರು ರೈತಾಪಿ ವರ್ಗಕ್ಕೆ ಅನುಕೂಲವಾಗುವಂತೆ ಹಕ್ಕುಪತ್ರ ಮತ್ತು ಸಾಗುವಳಿ ಚೀಟಿ ವಿತರಣೆ ಮಾಡಲಾಗಿದೆ ಸಾಗುವಳಿ ಚೀಟಿ ಪಡೆದ ರೈತರು ಸ್ವಾವಲಂಬಿಗಳಾಗಿ ಜೀವನ ನಡೆಸಬೇಕು ಸಾಗುವಳಿ ಚೀಟಿ ಅಥವಾ ಹಕ್ಕುಪತ್ರವನ್ನು ಮಾರಾಟ ಮಾಡಿಕೊಳ್ಳಬಾರದು ಎಂದು ರೈತರಿಗೆ ಸಲಹೆ ನೀಡಿದರು ಸಾಗುವಳಿಯನ್ನ ಕೊಡುವಂತ ಅಂತಿಗೆ ತಂದಿರುವಂತದ್ದು ಕೆಲವೇ ತಾಲೂಕುಗಳು ಮಾತ್ರ ಅದು ಈ ಭಾಗದ ತಾಲೂಕಿನಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರಲಿ ನಾವು ಪ್ರಥಮವಾಗಿದ್ದೀವಿ ಸುಮಾರು 4,000 ಅರ್ಜಿಗಳು ನಮ್ಮ ಸಾಗುವಳಿ ಸಮಿತಿ ಬಂದಂತ 4,000 ಆಶ್ಚರ್ಯ ಆಯಿತು 4,000 ಒಪ್ಪಂದ ಪ್ರಕಲ್ಪದಲ್ಲಿ ತೀರ್ಮಾನ ಮಾಡಿ ನಾವು ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಷ್ಟೊಂದು ಅರ್ಜಿಗಳನ್ನು ಭಾಳಷ್ಟು ಜನರು ಬೇಕಾಗ್ತದೆ ಹಾಗಾಗಿ ಇದನ್ನು ತಡ ಮಾಡಬಾರ್ದು ನಾವು ಪದೇ ಪದೇ ಸಭೆಗಳನ್ನು ಮಾಡಿ ಸಾಗರ ಸಮಿತಿ ಸಭೆಗಳನ್ನು ಮಾಡಿ
ಅದು ಆದಷ್ಟು ಬೇಗ ನಾವು ಜನರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಅದಾದ್ಮೇಲೆ ಸಹಕಾರಿ ಸಮಿತಿಯಲ್ಲಿ ನಾವು ಇದ್ದಂತ ಸಂದರ್ಭದಲ್ಲಿ ಅನೇಕ ಅರ್ಜಿಗಳು ಅಲ್ಲಿ ಸರ್ಕಾರದಿಂದ ಬಂದಂತ ಏನು ಮಾರ್ಗದರ್ಶನಗಳಿದೆ ಆ ಮಾರ್ಗದರ್ಶನದ ಮೇಲೇ ಅದನ್ನ ನಾವು ಹಕ್ಕು ಪತ್ರವನ್ನು ಕೊಡಬೇಕಾಗ್ತದೆ. ಅದನ್ನ ಕೊಡುವಂತ ಆಗ್ತದೆ. ಯಾವುದೇ ತಹಸೀಲ್ದಾರ್ ಹೇಳ್ಬಿಟ್ಟಿದ್ದೀನಿ ಎಲ್ಲಿ ಗುಂಡ್ ತೋಚಿರ್ತದೆ, ಎಲ್ಲಿ ಕೆರೆಕಟ್ಟೆಗಳಿರ್ತದೆ, ಎಲ್ಲಿ ಗುಡ್ಡಗಳಿರ್ತದೆ, ಈ ತರದ ಜಾಗಗಳಿಗೆ ನಾವು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಸುಮಾರು ವರ್ಷಗಳಿಂದ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಬರ್ತಿದ್ರೂ ಸಹ ರೈತ ಆ ಸ್ಥಳದ ಮಾಲೀಕನಾಗಿರಲಿಲ್ಲ. ಅಂತಹ ರೈತಾಪಿ ವರ್ಗವನ್ನ ಗುರುತಿಸುವ ಮೂಲಕ ಅವರಿಂದ ಅರ್ಜಿಯನ್ನು ಪಡೆದು ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡುವ ಮೂಲಕ ಮಾಲೀಕತ್ವ ನೀಡಲಾಗಿದೆ. ಈ ಕಾರ್ಯಕ್ರಮವು ರೈತಪರವಾಗಿದ್ದು ಇಂದು ಸಾಗುವಳಿ ಪಡೆದವರು ಜೀವನ ಪರ್ಯಂತ ಮಾಲೀಕರಾಗಿದ್ದಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ಇದನ್ನ ಅನುಭವಿಸುವಲ್ಲಿ ಸ್ವತಂತ್ರರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಜೆ ರವಿಶಂಕರ್, ಪುರಸಭಾ ಅಧ್ಯಕ್ಷ ಪಿ ಗಿರೀಶ್, ಉಪಾಧ್ಯಕ್ಷೆ ದೀಪಿಕಾ ಅಶ್ವಿನ್, ಬಗರ್ ಹುಕುಂ ಕಮಿಟಿ ಸದಸ್ಯರಾದ ನಿಟ್ರೆ ನಾಗರಾಜಪ್ಪ, ಹರಿಶ್ಚಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಶಿವಕುಮಾರ್, ದೇವರಹಳ್ಳಿ, ಅಮ್ಮಕ್ಟುವಿ, ಗುಂಡ್ಲುಪೇಟೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ಬಳಿ ಕುಮದಾವತಿ ನದಿಯಲ್ಲಿ ವ್ಯಕ್ತಿಯೋರ್ವ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ. ರಮಾಪುರ ಗ್ರಾಮದ ಕೃಷ್ಣಪ್ಪ ಎನ್ನುವಾತ ಕೊಚ್ಚಿ ಹೋಗಿದ್ದು, ಕೊಚ್ಚಿ ಹೋಗುತ್ತಿದ್ದ ವ್ಯಕ್ತಿಯನ್ನು ಸ್ಥಳೀಯರು ಹಗ್ಗದ ಸಹಾಯದಿಂದ ರಕ್ಷಿಸಿದ್ದಾರೆ. ಘಟನೆಯಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡ ಕೃಷ್ಣಪ್ಪನನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ರಭಸದಿಂದ ಹರಿಯುವ ನದಿ ಹಳ್ಳ ಕೊಳ್ಳಗಳಲ್ಲಿನ ನೀರಿನಲ್ಲಿ ಇಳಿಯದಂತೆ ಎಚ್ಚರ ವಹಿಸುವಂತೆ ಸ್ಥಳೀಯ ಮುಖಂಡರು ತಿಳಿಸಿದ್ದಾರೆ. ಇದೇನು ನಮ್ಮ ಮುದ್ಗೆರೆ ಬರ್ತಕ್ಕಂಥ ಈ ಕಾದಲವೇಣಿ ಕಾಲುವೆ ನೀರು ಹಾಗೂ ಹೊಲಗಳಾಗಿಂದ ಬರ್ತಾ ಇರತಕ್ಕಂಥ ನೀರು, ನದಿ ನೀರು ಜಾಸ್ತಿಯಾಗಿ ಬೆಳಗ್ಗೆ ಸುಮಾರು ಒಂದು 6-7 ಗಂಟೆಗೆ ನಮ್ಮ ರಾಮಾಪುರದ ಕೃಷ್ಣ ಅಂತ ಒಬ್ಬ ಮಧ್ಯ ವಯಸ್ಕ, ಅಂದರೆ ಸುಮಾರು 35 ವರ್ಷ, ಆತನು ಏನಕ್ಕೆ ಹೋಗಿದ್ದ ಅನ್ನೋದು ಗೊತ್ತಾಗಲಿಲ್ಲ. 8-8:30 ನಮ್ಮ ಮುದ್ಗೆರೆ ರವಿ ಅವರು ಇಲ್ಲಿದ್ದಾಗ ಈ ನದಿ ಒಳಗಿಂದ ಒಂದು ಗಿಡ ಹಿಡ್ಕೊಂಡು, ಮುಳ್ಳಿನ ಗಿಡ, ಅಯ್ಯೋ ನನ್ನ ಕಾಪಾಡಿ ಅಂದಾಗ ಜನಕ್ಕೆ ಗೊತ್ತಾಗಿ ಈಗ ಎಲ್ಲ ಒಂದು 1/2 ಗಂಟೆ ಸುಮಾರು 2 ಗಂಟೆಗಳ ಕಾರ್ಯಾಚರಣೆ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದು ಒಂದು ಟ್ಯೂಬ್ ತಗೊಂಡೋಗಿ ಅವನ್ನ ಕರ್ಕೊಂಡ್ಬಂದಿದ್ದೀವಿ. ಈಗ ತಾನೇ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಏನು ತೊಂದರೆ ಏನಿಲ್ಲ, ಬಟ್ ಭಾಳ ಅನಾನುಕೂಲ ಆಗಿದೆ ಈ ಒಂದು ನದಿಯಿಂದ. ರಮಾಪುರ ಆತ್ಮದು ಅದನ್ನ ಏನು ಇನ್ನು ಅಂತ ಚೇತರಿಕೆ ಆದಮೇಲೆ ಕೇಳಬೇಕಾಗುತ್ತೆ ಯಾಕೆ ಅದರಲ್ಲಿ ಇದಾದ ಅಂತ. ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ನೋಡಕ್ ಹೋಗಿ ಜಾರ್ ಬಿದ್ದವನ ಏನು ಅನ್ನೋದು ಈಗ ಗೊತ್ತಾಗುತ್ತೆ. ಏನಾದ್ರು ಗಾಯಗಳಾಗಿದೆಯಾ? ಗಾಯಗಳೇನು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ, ಸಣ್ಣ ಪುಟ್ಟ ಆಗಿದೆ. ಇನ್ನೊಂದು 1 ಅವರ್ ನೋಡ್ಕೊಳ್ತಾ ಇದ್ರೆ ಕಷ್ಟ ಆಗೋದು. ಅವನ ಅದೃಷ್ಟ ಈ ಹೊಲಗಳ ಕಡೆ ಕೆಳಗಡೆ ಬಂದು ಮುಳ್ಳಿನ ಗಿಡ ಸಿಕ್ಕಿದೆ. ಈ ಬುದಗೆರೆ ಗ್ರಾಮಸ್ಥರು ಎಲ್ಲ ಒಟ್ಟಾಗಿ ಬಂದು ಸುಮಾರು 100 ಸಂಖ್ಯೆನಲ್ಲಿ ಬಂದು ಹಗ್ಗ ಹಾಕಿ ಅಥವಾ ಈಗ ತಾನೇ ಹೇಳಿದ್ರು ಈಗ ಜಸ್ಟ್ ಹಾಸ್ಪಿಟಲ್ ಕಳಿಸ್ತಾರೆ. ಇಲ್ಲಿ ಯಾರು ಪಂಚಾಯತ್ ಅಧಿಕಾರಿಗಳು ಮತ್ತೆ ಅಗ್ನಿಶಾಮಕ ದಳದವರು ಯಾರು ಬಂದ್ರು? ಅವ್ರಿಗೆ ಇನ್ನೂ ಇಲ್ಲ, ಈಗ ಪೊಲೀಸ್ ಇಲಾಖೆಯವರು ಬಂದಿದ್ರು. ಈ ಅಗ್ನಿಶಾಮಕ ಇಲಾಖೆಯವರಿಗೆ ಇವರೇನಾದರೂ ಫೋನ್ ಮಾಡಿದ್ವಿ, ಅವರು ಗೌರಿಬಿದ್ದು ಇದಕ್ಕೆ ನಂಬರ್ ಕೊಡ್ತೀವಿ ಅಂತಂದ್ರು. ಅವ್ರು ನಂಬರ್ ಮಾಡಿದ್ರೆ ಬರೀ ಬಿಸಿ 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 ಅಂತ ಬಂತು. ಅವರು ಸಂಪರ್ಕ ಮಾಡಲಿಲ್ಲ. ನಾವು ಅದು ಟ್ಯೂಬನ್ನು ಹಗ್ಗ ತರಿಸ್ಬಿಟ್ಟು ಇಲ್ಲಿಂದ ಗ್ರಾಮಸ್ಥರ ಈಜಾಡಕ್ಕೆ ಕಳಿಸಿ ನಾವು ಕರೆಸ್ಕೊಂಡ್ವಿ. ನಮಗೆ ಅಲ್ಲಿ ಬಿಸಿ ಬಿಸಿ ಅಂತ ಬಂತು. ಆರ್ ಮಂಜುನಾಥ್, ಅಮ್ಮಕ್ಟಿವಿ, ಗೌರಿಬಿದನೂರು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ತಮ್ಮ ಕಾಲಾವಧಿಯಲ್ಲಿ ಕೂಲಿ ಕಾರ್ಮಿಕರ ಹೊಟ್ಟೆ ತುಂಬಿಸುವ ಸಲುವಾಗಿ ಜನಪ್ರಿಯ ಯೋಜನೆ ಇಂದಿರಾ ಕ್ಯಾಂಟೀನ್ ಅನುಷ್ಠಾನಕ್ಕೆ ತಂದಿದ್ರು. ಆದರೆ ಬಡವರ ಹೊಟ್ಟೆ ತುಂಬಿಸಬೇಕಾದ ಕ್ಯಾಂಟೀನ್ಗೆ ಬೀಗ ಜಡಿದಿದ್ದಾರೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು, ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಲಾವಧಿಯಲ್ಲಿ ಆರಂಭಿಸಿದ ಜನಪ್ರಿಯ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು, ಆಟೋ ಕಾರು ಚಾಲಕರಿಗೆ ಅನುಕೂಲವಾಗಲಿ ಎಂದು ಕೇವಲ 5 ರೂಗೆ ತಿಂಡಿ, 10 ರೂಗೆ ಊಟ ದೊರೆಯುವಂತಹ ಕೆಲಸ ಆಗಿನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆದರೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರ್ಕೆಟ್ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಬೇಕು ಬೇಡ ಎಂಬಂತೆ ಉದ್ಘಾಟನೆ ಆಗಿ ಕೆಲ ತಿಂಗಳ ಕಾಲ ಊಟ ನೀಡುತ್ತಿದ್ರು ಅಷ್ಟೇ. ಈಗ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ಗೆ ಬೀಗ ಜಡಿದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ದಿನನಿತ್ಯ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರ್ಕೆಟ್ನಲ್ಲಿ ನೂರಾರು ಅಮಾಲಿಗಳು ಕೆಲಸ ಮಾಡಲು ಬರ್ತಾರೆ. ಅವರಿಗೆ ಸಿಗುವ 300 ರೂಪಾಯಿಗಳಲ್ಲಿ ಹೋಟೆಲ್ಗೆ ಹೋದ್ರೆ ಒಂದೊತ್ತಿನ ಊಟ 50 ರೂ ಕೊಡಬೇಕಾಗುತ್ತದೆ. ಆದರೆ ಇಂದಿರಾ ಕ್ಯಾಂಟೀನ್ ಬಂದ ಮೇಲೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಬರೀ 15 ರೂಗಳಲ್ಲಿ ಮುಗಿಯುತ್ತಿತ್ತು. ಆದರೆ 2 ತಿಂಗಳಿನಿಂದ ಇಂದಿರಾ ಕ್ಯಾಂಟೀನ್ಗೆ ಬೀಗ ಹಾಕಿದ್ದು ಕೂಲಿ ಕಾರ್ಮಿಕರ, ಅಮಾಲಿಗಳ, ಬಡವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ.
ಇಲ್ಲಿ ಬೆಳಗ್ಗೆ ಬಂದ್ರೆ ನಾವು ಕೆಲ್ಸಕ್ಕೆ ಬರ್ತೀರಿ. ಇಲ್ಲಿ ಬೆಳಗ್ಗೆ ಹೊತ್ತು ಟಿಫನ್ ತಿನ್ನೋಣ ಅಂದ್ರೆ ಆಚೆ ಎಲ್ಲ 50-60 ರೂಪಾಯಿ ಕೊಡ್ಬೇಕು ನಾವು. ಆದ್ರೂ ಇಲ್ಲಿ ಇಂದಿರಾ ಕ್ಯಾಂಟೀನ್ ತೆಗೆದ್ರೆ ಏನು ರೈತರು ನಾವು ಅಮಾಲಿಗರು ಎಲ್ಲ ಸೇರಿ ನಾವು ಇಲ್ಲಿ ತಿನ್ನೋಣ ಅಂತ ಬಂದ್ರೆ ಇಲ್ಲಿ ಅನುಕೂಲ ಇಲ್ಲ ನಮಗೆ. ಬಾಕ್ಲು 2 ತಿಂಗಳಿಂದ ಮುಚ್ಚಿಕ್ಕಿದ್ದಾರೆ. ಮೊನ್ನೆ ಒಂದು ತಿಂಗಳು ಮುಚ್ಚಿಕ್ಕಿದ್ದು ತಿರುಗಿ ಮತ್ತೆ 2 ತಿಂಗಳಿಂದ ಮುಚ್ಚಿಕ್ಕಿದ್ದಾರೆ. ಇದು ಅನುಕೂಲ ಏನೂ ಇಲ್ಲ ಇಲ್ಲಿ ಸೌಕರ್ಯ. ಸುಮ್ಮನೆ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ, ಊಟ ಅನ್ನೋದು ಹಾಕೋದು ಯಾರೂ ಇಲ್ಲ. ನೀಟ್ನೆಸ್ಸು ಅದರಲ್ಲಿ ಕಮ್ಮಿ ಮಾಡ್ತಾರೆ ಇಲ್ಲಿ. ಅಮಾಲಿಗಳಿಗೂ ಊಟ ತಿನ್ನಬೇಕಂದ್ರೆ 60-70 ರೂಪಾಯಿ ನಾವು ಅಲ್ಲಿ ಆಚೆ ಕೊಡೇ ಕೊಡಬೇಕು. ಇಲ್ಲಿ ಏನು ಅನುಕೂಲ ನಮಗೆ ಆಗ್ತಾ ಇಲ್ಲ ಇಲ್ಲಿ. ಅದರಿಂದ ನಾವು ಸ್ವಲ್ಪ ನಾವು ಮಾತಾಡಕ್ಕೆ ಏನು ಒತ್ತಾಯ ಮಾಡ್ತೀರಾ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು, ರೈತರು ಬಾಂಧವರಿಗೆಲ್ಲ ಒಳ್ಳೇದಾಗುತ್ತೆ, ನಮ್ಮಂಥವ್ರಿಗೂ ಅನುಕೂಲ ಆಗುತ್ತೆ. ನಾವು 50 ರೂಪಾಯಿ ಕೊಡ್ಬೇಕಂದ್ರೂ ತುಂಬ ಕಷ್ಟ. ಇಲ್ಲಿ ಕೂಲಿ ಮಾಡೋದು 200-300 ರೂಪಾಯಿ ನಾವು ಕೂಲಿ ಮಾಡಿ ತಿನ್ನೋದು ಜೀವನ ಆಗಲ್ಲ. 50 ರೂಪಾಯಿ ಆಚೆ ಕೊಡ್ಬೇಕಂದ್ರೆ ನಮ್ಗೆ ಜೀವನ ನಡೆಯೋದು ಕಷ್ಟ. ಅದರಿಂದ ನಾವು ಕೇಳ್ಕೊತಾ ಇದ್ರು ಗೌರ್ಮೆಂಟ್ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ. ತಮ್ಮ ಹೆಸರು ಏನಪ್ಪ? ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಏನ್ ಮಾಡ್ತೀವಿ ಸರ್? ನಾವು ಅಮಾಲಿ, ಇಲ್ಲಿ APMC ಅಮಾಲಿ. ಇನ್ನು ಕಾಂಗ್ರೆಸ್ ಇದ್ದಾಗ ಕೂಲಿ ಕಾರ್ಮಿಕರನ್ನು ಬಡವರನ್ನು ಉದ್ದೇಶದಲ್ಲಿ ಇಟ್ಟುಕೊಂಡು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಅನುಷ್ಠಾನಕ್ಕೆ ತಂತು. ಆದರೆ ಬಡವರಿಗೆ ಸಿಗುವ ಅನ್ನದಲ್ಲಿ ರಾಜಕೀಯ ಮಾಡಬಾರದು. ಚಿಕ್ಕಬಳ್ಳಾಪುರ APMC ಬಳಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಬೀಗ ಹಾಕಿರುವುದು ಖಂಡನೀಯ. ದುಡಿಯುವ ಕೆಳವರ್ಗದ ಜನಕ್ಕೆ ಕಡಿಮೆ ಬೆಲೆಯಲ್ಲಿ ತಿಂಡಿ 5 ರು ಊಟ 10 ರು ಸಿಗುತ್ತಿದ್ದು, ಆದರೆ ಈಗ ಸ್ಥಗಿತಗೊಳಿಸಿರುವುದು ತಪ್ಪು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ವರ್ಷಗಳಿಂದ ನಾವು ಕೂಡ ಉದ್ಘಾಟನೆಗೆ ಹೋಗಿದ್ವಿ. ಇಂದಿರಾ ಕ್ಯಾಂಟೀನ್ ಅನ್ನು APMC ಮಾರ್ಕೆಟ್ ಆವರಣದಲ್ಲಿ ಪ್ರಾರಂಭ ಮಾಡಿತು ಕಾಂಗ್ರೆಸ್ ಸರ್ಕಾರದಲ್ಲಿ. ಅದು ಯಾವುದೇ ಸರ್ಕಾರ ಮಾಡಿರಲಿ, ಬಡವರಿಗೆ, ಕೃಷಿ ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ಅಲ್ಲಿಗೆ ತರಕಾರಿ ತಂದಂಥ ಬಡ ರೈತ ಕಾರ್ಮಿಕರಿಗೆ, ಇಂಥವ್ರಿಗೆಲ್ಲ ಅದು ಒಂದು ಅನ್ನಕ್ಷೇತ್ರ ಆಗಿತ್ತು. ಕೇವಲ 10 ರೂಪಾಯಿಗೆ ಹೊಟ್ಟೆ ತುಂಬ ತಿಂಡಿ, ಕೇವಲ 20-30 ರೂಪಾಯಿಗೆ ಹೊಟ್ಟೆ ತುಂಬ ಫುಲ್ ಮೀಲ್ಸು, ಈ ಥರ ಕೊಡುವಂಥ ವ್ಯವಸ್ಥೆಯನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದರು. ಆದರೆ ದುರಾದೃಷ್ಟವಶಾತ್ ಯಾವುದೇ ಬಡಪರವಾದ, ಕಾರ್ಮಿಕ ಪರವಾದ, ವಿದ್ಯಾರ್ಥಿಗಳ ಪರವಾದ, ರೈತರ ಪರವಾದ ಯಾವುದೇ ಒಂದು ಪ್ರಯೋಜನಕಾರಿ ಕೆಲಸವನ್ನು ಮಾಡಿದ್ರೆ ಈ ದರಿದ್ರ ಸರ್ಕಾರದಲ್ಲಿ ಸಹಿಸಲಾರರು. ಈ BJP ಸರ್ಕಾರದಲ್ಲಿ ಇವತ್ತು ಅದನ್ನು ಕ್ಲೋಸ್ ಮಾಡಿದ್ದಾರೆ, ಇಂದಿರಾ ಕ್ಯಾಂಟೀನನ್ನು ಕ್ಲೋಸ್ ಮಾಡಿದ್ದಾರೆ. ಹೆಸರು ಯಾವುದೇ ಇರಲಿ, ಇಂದಿರಾನ ಇರಲಿ, ಇನ್ನೊಂದೇ ಇರಲಿ, ಯಾರೇ ಇರಲಿ, ಆದರೆ ಅದರ ಪ್ರಯೋಜನಗಳು ಎಷ್ಟಿತ್ತು? ಯಲವಳ್ಳಿ ರಮೇಶ್ ಕಾಂಗ್ರೆಸ್ ಮುಖಂಡ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ತಂದಂತಹ ಯೋಜನೆ ಕೂಲಿ ಕಾರ್ಮಿಕರಿಗೆ 10 ರೂಪಾಯಿಯಲ್ಲಿ ಹೊಟ್ಟೆ ತುಂಬುತ್ತಿತ್ತು. ಆದರೆ ಈಗ ರಾಜಕೀಯ ದುರುದ್ದೇಶದಿಂದ ಇದನ್ನೆಲ್ಲ ನಿಲ್ಲಿಸಿದ್ರ ಅಥವಾ ಗುತ್ತಿಗೆ ಪಡೆದ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕ್ಯಾಂಟೀನ್ ನಡೆಸುತ್ತಿಲ್ವಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇವತ್ತು ನೋಟಿಸ್ ಟೆಂಡರ್ ತಗೊಂಡಿರ್ತಕ್ಕಂಥವ್ರಿಗೆ ನೋಟಿಸ್ ಇಶ್ಯೂ ಮಾಡೋಕ್ಕೆ ಇವತ್ತು ಹೇಳಿದರೆ ನಾನು ನೋಟಿಸ್ನ PDFC ಯಾಕೆಂದರೆ PDFC ಟೆಂಡರ್ ಕರೆಯುವಂಥ ವ್ಯವಸ್ಥೆ ಆಗಿರೋದು ಇಂದಿರಾ ಕ್ಯಾಂಟೀನು. ನಾವು ನಗರಸಭೆ ಸೂಪರ್ವೈಸಿಂಗ್ ಮಾಡುವಂಥ ಕೆಲಸ ನಾವು ಮಾಡಿದ್ದು. ಹಾಗಾಗಿ ಇವತ್ತು ಕೂಡಲೇ ಅವರಿಗೆ ಸಂಬಂಧಪಟ್ಟವ್ರು ಯಾರು ಟೆಂಡರ್ ತಗೊಂಡಿದ್ದಾರೆ ಅವ್ರು ಕೂಡಲೇ ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಬಡವ್ರಿಗೆ ಏನು ಹೊಟ್ಟೆ ಊಟ ಕೊಡುವಂಥದ್ದೇನು ನಮ್ಮ APMC ಒಂದು ಸುಸ್ಥಿರತೆ ಒಂದು ಕೇಂದ್ರ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಕಾಣಿದ್ರೆ ಅದರಲ್ಲಿ ಎಲ್ರಿಗೂ ಒಂದು ಹೊಟ್ಟೆ ಕುಸಿದ ಕೆಲಸ ನಾವು ಮುಂದಿನ ಮಾಡ್ತೀರಿ. ಏನು ಕ್ರಮ ಏನು ತಪ್ಪಾಗಿದೆ ಅದನ್ನ ಈ ಕ್ಷಣದಲ್ಲೇ ಕ್ರಮ ತಗೊಳಕ್ಕೆ ನಾನು ಅಧಿಕಾರಿ ಸೂಚನೆ ಮಾಡಿದ್ದೀನಿ. ಎನ್ ಸತೀಶ್ ಅಮುಕ್ಟವೇ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.